कुतूहल वे राज्य सचिव संपुट सर्जरी ಒಂದ ಕಡೆ ಟೆನ್ಷನ್ ಆಗ್ತಾ ಇದ್ರೆ ವಿಸ್ತರಣೆಯೋ ಪುನರ್ರಚನೆಯೋ ಅದು ಇವತ್ತೇ ಫೈನಲ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಇತ್ತು ಸಂಪುಟ ಸರ್ಜರಿಗೆ ಇರುವಂತ ಸೂತ್ರವಾದರೂ ಏನು ಅಂತ ಪ್ರಶ್ನೆ ಇತ್ತು ಪಟ್ಟಿಯೊಂದಿಗೆ ಫ್ಲೈಟ್ ಅನ್ನು ಹತ್ತತಾರ ಸಿಎಂ ಬೊಮ್ಮಾಯಿ ಹಾಗಾದ್ರೆ ಏಕೆಂದ್ರೆ ಸಂಪುಟ ಸರ್ಜರಿ ಬಗ್ಗೆ ಈಗಾಗಲೇ ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರೆ ಸಂಪುಟ ಪುನರ್ರಚನೆ ಆದ್ರೆ ಯಾರಿಗೆಲ್ಲ ಚಾನ್ಸ್ ಸಿಗುತ್ತೆ ಆ ಲಿಸ್ಟ್ ನೊಂದಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ವಾಪಸ್ ರಾಜ್ಯಕ್ಕೆ ಬರ್ತಾರಾ ರಾಜ್ಯ ಸಚಿವ ಸಂಪುಟ ಸರ್ಜರಿ ಬಗ್ಗೆ ಫುಲ್ ಟೆನ್ಷನ್ ಆಗ್ತಾ ಇದ್ದಾರೆ सीएम बसवराज बोम्मई देहली भेटी अंद तक्षणवे सचिव आकांक्षी साकष्टु टेंशन आगता विस्तरण आगता पुनर्रचन आगता यार इन यार औट अवंत टेंशन अमित शाह जो सीएम चर्चे सचिव आकांक्षी टेंशन आगता है हिंदे बोम्मई संपुट विस्तरण के मुहूर्त फिक्स आगुंत साध्यते चटविके बीजेपी हाईकमांड ब्रेक हाकित हिंदे संपुट विस्तरण के मुहूर्त फिक्स आगते ಹಾಗಾದ್ರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹಾಗೆ ಅಮಿತ್ ಶಾ ಅವರು ಯಾವ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ ಸಚಿವ ಸಂಪುಟ ವಿಸ್ತರಣೆಗೆ ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ರೆ ಏನಾಗುತ್ತೆ ಯಾರು ಇನ್ ಆಗ್ತಾರೆ ಯಾರು ಔಟ್ ಆಗ್ತಾರೆ ಅನ್ನುವಂತ ಕುತೂಹಲ ಹಾಗೆ ಒಂದಷ್ಟು ಸಚಿವ ಕಾಕ್ಷಿಗಳಿಗೆ ಟೆನ್ಷನ್ ಅಂತೂ ಇದ್ದೇ ಇದೆ ಇಂದು ಹೈಕಮಾಂಡ್ ನಿಂದ ಯಾವ ರೀತಿಯಾದಂತ ಸಂದೇಶವನ್ನ ನಿರೀಕ್ಷೆ ಮಾಡಬಹುದು ಹಾಗಾದ್ರೆ ಯಾಕಂದ್ರೆ ಸಂಪುಟ ವಿಸ್ತರಣೆ ಆಗುತ್ತಾ ಪುನರ್ರಚನೆ ಆಗುತ್ತಾ ಇವತ್ತು ಸಂಪುಟ ಸಭೆ ಮುಂದೆ संपुट बे संपुट सर्जरी बे चर्चे याकंद्रेएं बोम्मई के वरिष्ठर बिग् मेसेज सिगबूंत सह हेल्ता संजे सीएं बोम्मई यीतियां सदेश अमित शा यहा सूचन को सीएं बसवराज बोम्मई अवंत कुतूहल संपुटली वलसिगर यु सेफ आता वो वे सर्जरी के कई हाकोदे ऐन ग्रीन सिग्नल साध्यते ಸಂಪುಟದಲ್ಲಿರುವಂತ ವಲಸಿಗರು ಸೇಫ್ ಆಗಿರ್ತಾರಾ ಸೇಫ್ ಆಗಿದ್ರೆ ಎಷ್ಟು ಸೇಫ್ ಅನ್ನುವಂತ ಪ್ರಶ್ನೆ ವಲಸಿಗರಂತೂ ಒಂದು ಕಡೆ ಢವಡವ ಶುರುವಾಗಿದೆ ಅಂತಾನೆ ಹೇಳಬಹುದು ಅಸೆ ಬಾಳ ಕುತೂಹಲವಾಗ್ತಾ ಇರುವಂತದ್ದು ಈಗಾಗಲೇ ಸಿಎಂ ಬಸವರಾಜ ಬೊಮ್ಮಾಯಿಗೆ ಉಭಯ ನಾಯಕರು ಅಮಿತ್ ಶಾ ಅವರಿಬ್ಬರು ಸಹ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಕ್ಯಾಬಿನೆಟ್ ಕ್ಲೈಮ್ಯಾಕ್ಸ್ ಅಮಿತ್ ಶಾ ಅಂಗಳದಲ್ಲಿ ಇದೆ ಈಗ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತಾರೆ ಯಾವ ಸೂಚನೆಯನ್ನ ಕೊಡುತ್ತಾರೆ ಅನ್ನೋದರ ಮೇಲೆ ನಿರ್ಧಾರವಾಗುತ್ತೆ ಸಿಎಂ ಬೊಮ್ಮಾಯಿಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾರಾ ಶಾ ಹಾಗಾದ್ರೆ ಸಚಿವ ಸಂಪುಟ ವಿಸ್ತರಣೆಯೋ ಪುನರ್ರಚನೆಯೋ ಅನ್ನುವಂತ ಪ್ರಶ್ನೆ ಇದೆ ಅಮಿತ್ ಶಾ ಜೊತೆ ಸಿಎಂ 1 ಟು 1 ಚರ್ಚೆಯನ್ನ ನಡೆಸಿದ್ದಾರೆ ಚರ್ಚೆಯ ಬಳಿಕ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಗೃಹ ಸಚಿವರ ಕೇಂದ್ರ ಗೃಹ ಸಚಿವರು ಯಾವ ಸೂಚನೆಯನ್ನ ನೀಡಿದ್ದಾರೆ ಅನ್ನುವಂತದ್ದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ವರಿಷ್ಠರ ಭೇಟಿ ಬಳಿಕ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಏನಾದರೂ ಸಿಕ್ಕಿದೆಯಾ ಇದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ರಾಜ್ಯ ಬಿಜೆಪಿ ಯಲ್ಲಿ ಏನಾಗಬಹುದು ಬದಲಾವಣೆ ಅನ್ನುವಂತದ್ದು ಬದಲಾವಣೆನ ಅಥವಾ ವಿಸ್ತರಣೆನ ಅನ್ನುವಂತ ಪ್ರಶ್ನೆ ಇದೆ ಇವತ್ತು ಹೊರಬೀಳುತ್ತೆ ವರಿಷ್ಠರ ನಿರ್ಧಾರ ಅನ್ನುವಂತದ್ದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಯಾವ ರೀತಿಯಾದಂತ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಆಗಿರಬಹುದು ಏನೆಲ್ಲ ನಿರ್ಧಾರವನ್ನ ಕೈಗೊಂಡಿರಬಹುದು ಬದಲಾವಣೆನ ವಿಸ್ತರಣೆನ ಅಥವಾ ಪುನರ್ರಚನೆಯೋ ಅನ್ನುವಂತ ಪ್ರಶ್ನೆ ಇದೆ ಇವತ್ತೇ ಅಂತಿಮ ನಿರ್ಧಾರ ಹೊರಬೀಳುವಂತ ಸಾಧ್ಯತೆ ಇದೆ ಅನ್ನುವಂತ ಕುತೂಹಲಂತೂ ಇದ್ದೇ ಇತ್ತು ಇವತ್ತು ಫೈನಲ್ ಆಗಿಬಿಡುತ್ತೆ ಈಗಾಗಲೇ ಮೀಟಿಂಗ್ ಸಹ ಮುಗಿದಿದೆ ಸೋ ಮೀಟಿಂಗ್ ನಂತರ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಯಾವ ಮೆಸೇಜ್ ಅನ್ನು ರಾಜ್ಯಕ್ಕೆ ತರ್ತಾರೆ ಅನ್ನುವಂತದ್ದು ಏನೆಲ್ಲ ಸುದ್ದಿಯನ್ನ ಹೊತ್ತು ರಾಜ್ಯಕ್ಕೆ ವಾಪಸ್ ತರಬಹುದು ಅನ್ನುವಂತ ಕುತೂಹಲ ಹೆಚ್ಚಾಗ್ತಾ ಇದೆ ಪ್ರಮುಖವಾಗಿ ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಯಾವ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಸಿಎಂ ಗೆ ಹೈಕಮಾಂಡ್ ಬಿಗ್ ಮೆಸೇಜ್ ಅನ್ನು ಕೊಡುತ್ತಾರೆ ಅನ್ನುವಂತ ನಿರೀಕ್ಷೆ ಅಂತೂ ಇದ್ದೇ ಇದೆ ಕೊಟ್ರೆ ಒಂದು ವೇಳೆ ಏನೆಲ್ಲ ಕೊಡಬಹುದು ಈಗಾಗಲೇ ಸದ್ಯ ದೆಹಲಿಯಲ್ಲಿ ದೆಹಲಿಗೆ ಹೋದಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಒಂದಷ್ಟು ಕಾರಣಗಳನ್ನು ತೆಗೆದುಕೊಂಡು ಹೋಗಿದ್ರು ಅಂದ್ರೆ ಎಲೆಕ್ಷನ್ ಇಯರ್ ಆಗಿರೋದ್ರಿಂದ ಅಮಿತ್ ಶಾ ಅವರು ಈಗಾಗಲೇ ಬಂದು ಹೋಗಿದ್ರು ಕೆಲವೇ ದಿನದಲ್ಲಿ ಸಿಎಂ ಬೊಮ್ಮಾಯಿ ಅವರನ್ನ ಅವರಿಗೆ ಬುಲಾವ್ ನೀಡಬಹುದು ಅನ್ನುವಂತ ಒಂದು ನಿರೀಕ್ಷೆ ಇತ್ತು ಅದರ ಬೆನ್ನಲ್ಲೇ ಸಿಎಂ ಬೊಮ್ಮಾಯಿ ಅವರು ದೆಹಲಿಗೆ ಹೋದ್ರು ಅವರ ಜೊತೆ ಮಾತಾಡಿದ್ದಾರೆ ಕೇಂದ್ರ ಗೃಹ ಸಚಿವರು ಸೇರಿದಂತೆ ನಡ್ಡಾ ಅವರನ್ನ ಪ್ರಮುಖವಾಗಿ ಇವತ್ತು ಭೇಟಿ ಆಗ್ತಾ ಇದ್ದಾರೆ ಕಾರಣ ರಾಜ್ಯ ರಾಜಕಾರಣದಲ್ಲಿ ಆಗಬೇಕಾಗಿರುವಂತ ಕೆಲವೊಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆಗಳನ್ನು ತರೋದು ಪ್ರಮುಖವಾಗಿರುತ್ತೆ ಹಾಗಾಗಿ
ಭೇಟಿಯಾಗಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಬಿಗ್ ಸಂದೇಶ ಏನಾದರೂ ಸಿಗಬಹುದಾ ಯಾವ ಸೂಚನೆಯನ್ನು ಕೊಡ್ತಾರೆ ಹೈ ಕಮಾಂಡ್ ಸ್ಪಷ್ಟ ಸಂದೇಶ ಇವತ್ತೇ ರವಾನೆಯಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು ಹೈ ಕಮಾಂಡ್ ಸೂಚನೆ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರಿಗಂತೂ ಸಾಕಷ್ಟು ಕುತೂಹಲವಾಗ್ತಾ ಇದೆ ಈ ಸಂದೇಶದಿಂದ ಯಾವ ಬದಲಾವಣೆ ಆಗುತ್ತೆ ಯಾರಿಗೆ ಶಾಕ್ ಆಗುತ್ತೆ ಯಾರಿಗೆ ಲಕ್ ಅನ್ನುವಂತ ಪ್ರಶ್ನೆ ಸಹ ಇದೆ ಏನಾಗುತ್ತೆ ಅನ್ನುವಂತ ಕೊನೆ ಕ್ಷಣದವರೆಗೂ ಸಹ ನಿರೀಕ್ಷೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಊಹೆ ಮಾಡೋದಕ್ಕೆ ಸಾಧ್ಯವಿಲ್ಲ ಆದರೆ ಏನಾಗುತ್ತೆ ಅನ್ನುವಂತ ನಿರೀಕ್ಷೆ ಅಂತೂ ಇದ್ದೇ ಇದೆ ಇದೇ ಕುತೂಹಲಕ್ಕೆ ಹೈ ಕಮಾಂಡ್ ಏನಾದರೂ ತೆರೆ ಎಳಿಬಹುದಾ ಅನ್ನುವಂತ ಕುತೂಹಲವೂ ಸಹ ಇದೆ ಎಷ್ಟೋ ಸಲ ಈಗಾಗಲೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇದೇ ವಿಚಾರವನ್ನು ಇಟ್ಕೊಂಡು ದೆಹಲಿಗೆ ಹೋಗಿದ್ರು ಹೈ ಕಮಾಂಡ್ ಟೈಮ್ ಕೊಟ್ಟಿರಲಿಲ್ಲ ಆದರೆ ಇವತ್ತು ಸಮಯ ಕೊಟ್ಟಿದ್ದಾರೆ ಏನಾಗಬಹುದು ಅನ್ನುವಂತ ಕುತೂಹಲ ಇತ್ತು ಸಮಯ ಕೊಟ್ಟಿದ್ದಾರೆ ಮಾತುಕತೆಯನ್ನು ನಡೆಸಿದ್ದಾರೆ ಸುಮಾರು 45 ನಿಮಿಷಗಳ ಕಾಲ ಉಭಯ ನಾಯಕರು ಚರ್ಚೆಯನ್ನು ನಡೆಸಿದ್ರು ಈ ಚರ್ಚೆಯ ಬಗ್ಗೆ ಸಾಕಷ್ಟು ಕುತೂಹಲವಾಗ್ತಾ ಇದೆ ಬಿಜೆಪಿ ಆಗಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನುವಂತದು ಈಗ ಕುತೂಹಲಕ್ಕೆ ಕಾರಣ